ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ನಮಗೆ ಎಕ್ಸಾಮ್ ತುಂಬ ಹತ್ತಿರದಲ್ಲಿದ್ದಾರೆ, ನಮ್ಮ ಭವಿಷ್ಯದ ಜೊತೆ ಆಟ ಆಡ್ತಿದ್ದಾರೆ. ಆದರೆ ಸಾಮಾನ್ಯವಾಗಿ ಆಗಸ್ಟ್ ತಿಂಗಳಲ್ಲಿ ನಮಗೆ ಎಕ್ಸಾಮ್ ಬರಬೇಕಾಗಿತ್ತು, ಆದರೆ ಈ ಮಂತಲ್ಲಿ ಇನ್ನೊಂದು 3 ದಿನದಲ್ಲೇ ಎಕ್ಸಾಮ್ ಬರೀರಿ ಅಂದರೆ ಹೆಂಗೆ ಬರೆಯೋಕ್ಕೆ ಸಾಧ್ಯ? ನಾವಿನ್ನೂ ಕೂಡ ಪ್ರಿಪೇರ್ ಆಗಿಲ್ಲ ಅಂತ ವಿಶ್ವವಿದ್ಯಾನಿಲಯದ ಮುಂದೆ ವಿದ್ಯಾರ್ಥಿಗಳೆಲ್ಲ ಮುಷ್ಕರವನ್ನು ಮಾಡ್ತಿದ್ದಾರೆ. ಬನ್ನಿ ಸರ್. ಇವತ್ತು ನಮ್ಮ ಡಿಮ್ಯಾಂಡ್ ಏನು ಅಂತಂದರೆ, ಡಿಮ್ಯಾಂಡ್ಗಿಂತ ಮುಂಚೆ ನಾವೊಂದು 2 ಪಾಯಿಂಟ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ, ಸರ್, ರೆಗ್ಯುಲರ್ ಆಗಿ ಒಂದು ಸೆಮಿಸ್ಟರ್ ಅಂತ ಹೇಳಿದ್ರೆ, ಸೊ ಒಂದು ಏನು ಅರ್ಧ ವಾರ್ಷಿಕ ಅನ್ನೋದು 6 ತಿಂಗಳು ಅನ್ನೋದು ನಡಿಬೇಕು. 6 ತಿಂಗಳಲ್ಲಿ 4 ತಿಂಗಳು ಅನ್ನೋದು ಪಾಠ ಅಂತ ಆಗಬೇಕು. ಸೊ ಅದರಲ್ಲಿ 3.5 ತಿಂಗಳು ಕ್ಲಾಸ್ ನಡೀತದೆ, ಅದಾದಮೇಲೆ ಅವರಿಗೆ ಸ್ಟೂಡೆಂಟ್ಸ್ಗಳಿಗೆ ಸ್ಟಡಿ ಹಾಲಿಡೇ ಸಿಗುತ್ತೆ. ಸೊ ಅದಾದಮೇಲೆ ಇನ್ನು 2 ತಿಂಗಳಲ್ಲಿ ಒಂದು ಎಕ್ಸಾಮ್ ಅನ್ನೋದು ನಡೀತದೆ. ಎಕ್ಸಾಮ್ ಆದಮೇಲೆ ಅವರ ವ್ಯಾಲ್ಯುವೇಷನ್ನು ಮತ್ತು ಸ್ಟೂಡೆಂಟ್ಸ್ಗಳಿಗೆ ರಜಾ ಅನ್ನೋದು ನಡೀತದೆ. ಇದು ಅನ್ನೋದು ಒಂದು ಸೈಂಟಿಫಿಕ್ ಪ್ರಾಸೆಸ್ಸು. ಸೊ ಈ ರೀತಿ ಆಗಬೇಕಾಗಿತ್ತು, ಆದರೆ ಆಫ್ಟರ್ ಕರೋನಾ ಆದಮೇಲೆ ಇದರಲ್ಲಿ ಒಂದಷ್ಟು ಏರ್ಪೇರುಗಳು ಬಂದಿದ್ದಾವೆ, ಕಳೆದ ವರ್ಷಗಳಿಂದ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಆದರೆ ಈ ವರ್ಷ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಇವತ್ತೇನು ಕಳೆದ ನಮ್ಮ ಚುನಾವಣೆ ಇತ್ತು, ಆ ಸಂದರ್ಭದಲ್ಲಿ ಮೈಸೂರಿನ ಮಹಾರಾಜ ಕಾಲೇಜ್ ಆಗಿರ್ಬೋದು ಅಥವಾ ಮಹಾರಾಣಿ ಕಾಮರ್ಸ್ ಕಾಲೇಜ್ ಆಗಿರ್ಬೋದು, ಈ ರೀತಿ ಹಲವಾರು ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಅನ್ನೋದು ಕ್ಲಾಸಸ್ಗಳು 1 ತಿಂಗಳುಗಳ ಕಾಲ ನಡೆದಿಲ್ಲ. ಏಪ್ರಿಲ್ ಪೂರ್ತಿ ಕ್ಲಾಸಸ್ ನಡೆದಿಲ್ಲ, ಬದಲಾಗಿ ಯೂನಿವರ್ಸಿಟಿಯಿಂದ ಹಿಡಿದು ಆ ಕಾಲೇಜ್ಗಳಿಗೆ ವೇಳಾಪಟ್ಟಿ ಅಂತ ಬಂದಿರೋದು ಮೇ 17-18 ತಾರೀಕು ಇಂಥ ಟೈಮಲ್ಲಿ. ಅಲ್ಲಿಂದ ನೀವು ಯೋಚನೆ ಮಾಡಿದ್ರೆ ಇವತ್ತು 18-19 ತಾರೀಕೆ 2 ತಿಂಗಳಾಗಿರೋದು. ಸೊ ಆದರೆ ನಾವು ಹೋರಾಟ ಸೋಮವಾರನೇ ಮಾಡಿದ್ವಿ, ಅಂದರೆ 2 ತಿಂಗಳಿಗಿಂತ ಮುಂಚೆನೇ ಅವರು ಏನು ಒಂದು ಸೆಮಿಸ್ಟರ್ನ 2 ತಿಂಗಳಿಗಿಂತ ಮುಂಚೆನೇ ಅವರು ಎಕ್ಸಾಮ್ ಅನ್ನೋದನ್ನು ಇದು ಮಾಡಿದ್ದಾರೆ. ಸೊ ನಾವು ಇದನ್ನು ಅಪೋಸ್ ಮಾಡ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ, ಒಂದು ಡೆಮೋಕ್ರೆಟಿಕ್ ಪ್ರೋಸೆಸ್ನ ಇಲ್ಲಿಗೆ ಅವರು ಹೇಟ್ ಕೊಡ್ತಿದ್ದಾರೆ. ಸೊ ಅದ್ರ ಜೊತೆಗೆ ಇವತ್ತು ವಿದ್ಯಾರ್ಥಿಗಳಿಗೆ ಪಾಠಗಳಾದರೂ ಆಗಿದವಾ ಅಂತ ಕೇಳಿದ್ರೆ, ಇವತ್ತು ನಾನು ಜಸ್ಟ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಅವ್ರ ಭವಿಷ್ಯದ ಮಾತು ಸರ್, ಇವತ್ತು ಕೊನೆವರೆಗೂ ಕೂಡ ಒಂದೇ ಒಂದು ಸಬ್ಜೆಕ್ಟ್ ಕೂಡ ಬ್ಯಾಕ್ ಹಿಡಿದೆ, ಇನ್ನೊಂದು ಇನ್ನೊಂದು ಎಕ್ಸಾಮ್ ಮುಗಿದ್ಬಿಟ್ಟು ಕೆಲಸಕ್ಕೆ ಹೋಗೋಣ ಅಥವಾ ಹೈಯರ್ ಸ್ಟಡೀಸ್ಗೆ ಹೋಗೋಣ ಅಂತೇಳಿ ಯೋಚನೆ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ, ಇವಾಗ ಸಿಲೆಬಸ್ ಕವರ್ ಆಗದೆ ಎಲ್ಲ ಚಾಪ್ಟರ್ಲ್ಲೂ ಬರೀ 2 ಪಾಠಗಳಾಗಿರೋದು, ಇಲ್ಲಿ ಸ್ಟೂಡೆಂಟ್ಸ್ಗಳು ಎಲ್ಲರ ಹತ್ರ ಕೇಳಿ ನೋಡಿ, ಹಾಂ 2 ಪಾಠಗಳಾಗಿರೋವು. ಸೊ ಎಕ್ಸಾಮ್ ಬರೀರಿ ಅಂತ ಹೇಳಿದ್ರೆ ಅವ್ರು ಹೆಂಗೆ ಬರೆಯೋಕ್ಕೆ ಸಾಧ್ಯ? ಹಂಗೂ ಬರೆದ್ರೂ ಕೂಡ ಏನು 1 ಮಾರ್ಕ್ಸಲ್ಲಿ 2 ಮಾರ್ಕ್ಸಲ್ಲಿ ಫೇಲ್ ಆಗೋದ್ರೆ ಇನ್ನು 1 ವರ್ಷ ಕಾಯ್ಬೇಕಾಗುತ್ತೆ ಸರ್. ಅವ್ರು ನೆಕ್ಸ್ಟ್ ಇನ್ನು 2nd ಸೆಮ್ ಬರೋವರೆಗೂ ಕಾಯ್ಬೇಕು, ಅವ್ರು 1st ಸೆಮಿಸ್ಟರಲ್ಲಿ ಬರೋಕ್ಕಾಗಲ್ಲ 6th ಸೆಮಿಸ್ಟರ್ನ. ಸೊ ಅಲ್ಲಿವರೆಗೂ ಕಾಯ್ಬೇಕಾಗುತ್ತೆ, 1 ವರ್ಷ ಅವ್ರದ್ದು ವೇಸ್ಟ್ ಆಗುತ್ತೆ ಸರ್. ಇದೊಂದಾದರೆ ಇನ್ನೊಂದು 1st ಸೆಮಿಸ್ಟರು ಫಸ್ಟ್ ಇಯರು ಸೆಕೆಂಡ್ ಇಯರ್ ಅಲ್ಲಿರೋ ಸ್ಟೂಡೆಂಟ್ಸ್ಗಳಿಗೆ 8 ಸಬ್ಜೆಕ್ಟ್ಗಳಿದ್ದಾವೆ NEP ಬ್ಯಾಚ್ ಸ್ಟೂಡೆಂಟ್ಸ್ಗಳಿಗೆ. ಸೊ ಅವ್ರಗಳಿಗೂ ಕೂಡ ಇದೇ ರೀತಿ 2 ಚಾಪ್ಟರ್ಗಳಾಗಿರೋದು. ಸೊ ಅವ್ರು ಹೆಂಗೆ ಓದೋಕ್ಕೆ ಸಾಧ್ಯ? ಸೊ ಅದ್ರ ಜೊತೆಗೆ ಅದರೊಳಗಡೆ ಏನು ಟೈಮ್ ಟೇಬಲ್ ಫಿಕ್ಸ್ ಮಾಡಿದ್ದಾರೆ, ಅದರಲ್ಲೂ ಕೂಡ ಭಾನುವಾರ ಎಲ್ಲ ಕೂಡ ಎಕ್ಸಾಮ್ ಇಟ್ಟಿದ್ದಾರೆ ಸರ್. ಸೊ ಓಕೆ, ಯೂನಿವರ್ಸಿಟಿಗೆ ಅದು ಹಕ್ಕಿದೆ ಭಾನುವಾರ ಇಡ್ಲಿ ಬೇಕಾರೆ, ಆದರೆ ಒಂದು ಎಕ್ಸಾಮ್ ಆದಮೇಲೆ ಮಿನಿಮಮ್ ಒಂದಿನ ಆದರೂ ಗ್ಯಾಪ್ ಇಡಬೇಕಲ್ವ ಸರ್? ಇವಾಗ ಇಲ್ಲಿಂದ ಕಂಟಿನ್ಯೂಸ್ ಆಗಿ ಇವಾಗ 5 ದಿನದಲ್ಲಿ 4 ಎಕ್ಸಾಮ್ ಆಗೋಗುತ್ತೆ, ಅದಾದಮೇಲೆ ಇನ್ನೊಂದು ವಾರ ಆದಮೇಲೆ ಇನ್ನೊಂದು ಎಕ್ಸಾಮ್, 5 ದಿನದಲ್ಲಿ 4 ಎಕ್ಸಾಮ್ ಕಂಟಿನ್ಯೂಸ್ ಆಗಿ ಮುಗಿದೋಗೋದು. ಸೊ ಈ ರೀತಿ ಏನಾಗ ಇವಾಗ ಜಸ್ಟ್ ಯೋಚನೆ ಮಾಡಿ ಸರ್, ಇವಾಗ ಮೈಸೂರು ಯೂನಿವರ್ಸಿಟಿ ಹತ್ರ ಇರೋ ಇನ್ನು ಹಲವಾರು ಕಾಲೇಜ್ಗಳಲ್ಲಿ ಸರ್ ಯಾಕೆ ಅಂತ ಹೇಳಿದ್ರೆ, ನಾನು ನಿನ್ನೆ ಪೇಪರಲ್ಲಿ ನೋಡಿದ್ದು, ಸೊ ಆಂದೋಲನ ಪೇಪರಲ್ಲಿ ಅನಿಸ್ತದೆ ಅಥವಾ ಸಮಥಿಂಗ್ ಪೇಪರಲ್ಲಿ, ಪೇಪರಲ್ಲಿ ಯಾಕೆ ಅಂತ ಹೇಳಿದ್ರೆ, ಇವತ್ತು ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಿ ಓದೋರು, ಸೊ ಅವ್ರಿಗೆ ಶೈಕ್ಷಣಿಕ ವರ್ಷದಲ್ಲಿ ಗೊಂದಲ ಆಗಬಾರ್ದು ಅಂತೇಳಿ ಸರ್. ಇವ್ರಿಗಳು ನೋಡಿ ಸರ್, ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳು ವಿದೇಶಕ್ಕೆ ಹೋಗಿ ಓದ್ತಾರೆ ಅವರು. ಸೊ ಇದು ಯಾರಿಗೋಸ್ಕರ ಮಾಡ್ತಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಸರ್. ಟೈಮ್ ಟೇಬಲ್ನ ಈ ಥರ ಬೇಗ ಮಾಡಿದ್ದೀನಿ ಅಂತ, ಸೊ ನಾನು ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಸಿಂಡಿಕೇಟ್ ಸದಸ್ಯರೊಬ್ಬರು, ಅವರ ಸಮಥಿಂಗ್ ಅವ್ರ ಹೆಸರಿದೆ, ಸೊ ಅವ್ರು ಆ ಥರದ್ದು ಹೇಳಿದ್ದಾರೆ, ಮೈಸೂರು ಯೂನಿವರ್ಸಿಟಿ ಸಿಂಡಿಕೇಟ್ ಸದಸ್ಯರೇ ಅವರು. ಸೊ ಈ ರೀತಿ ಮಾಡೋದ್ರಿಂದ ಸ್ಟೂಡೆಂಟ್ಸ್ಗಳಿಗೆ ತುಂಬ ಪೆಟ್ಟು ಬೀಳುತ್ತೆ ಸರ್. ಇದೊಂದು ಅನ್ಡೆಮೋಕ್ರೆಟಿಕ್ ಅಂತೇಳಿ ನಾವು ಡಿಮ್ಯಾಂಡ್ ಮಾಡ್ತಿರೋದು, ಸೊ ಸ್ಟೂಡೆಂಟ್ಸ್ಗಳು ಡಿಮ್ಯಾಂಡ್ ಮಾಡ್ತಿರೋದು. ಸೊ ನಮಗೆ ಸಿಲೆಬಸ್ ಕವರ್ ಮಾಡಿಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನಮಗೊಂದು 15 ದಿನ ನೀವು ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿ, ನಾವು ಓದ್ಕೋತೀವಿ, 15 ದಿನ ಪೋಸ್ಟ್ಪೋನ್ ಮಾಡಿ, ಅದ್ರ ಜೊತೆಗೆ ಒಂದು ಎಕ್ಸಾಮ್ ಆಗಿದ ತಕ್ಷಣ ನೆಕ್ಸ್ಟ್ ಎಕ್ಸಾಮ್ಗೆ 2 ದಿನ ಆದರೂ ಮಿನಿಮಮ್ 2 ದಿನ ಗ್ಯಾಪ್ ಕೊಡಿ ನಮಗೆ ಸರ್. ಯಾಕೆ ಅಂತ ಹೇಳಿದ್ರೆ, ಇಲ್ಲಿಂದ ನಂಜನಗೂಡು ಟೀನರ್ಶಿಪ್ಡ ಗುಂಡ್ಲುಪೇಟೆಗೆಲ್ಲ ಅಪ್ ಅಂಡ್ ಡೌನ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ, ಮೈಸೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳಿಗೆ ಒಂದು ವ್ಯವಸ್ಥಿತವಾದ ಹಾಸ್ಟೆಲ್ ಫೆಸಿಲಿಟೀಸ್ಗಳು ಕರೆಕ್ಟಾಗಿ ಕೊಟ್ಟಿಲ್ಲ ಇವರು. ಸೊ ಎಷ್ಟೋ ಜನ ಮನೆಯಿಂದ ಓಡಾಡ್ತಾರೆ, ಇಲ್ಲಿಂದ ಇವರು ಮಧ್ಯಾಹ್ನ 2 ಗಂಟೆ ಎಕ್ಸಾಮ್ ಮುಗಿಸ್ಕೊಂಡ್ರೆ ಮನೆಗೆ ಹೋಗೋದು 5 ಗಂಟೆ ಆಗುತ್ತೆ. ಅಲ್ಲೋಗಿ ಟ್ರಾವೆಲಿಂಗ್ ಅಲ್ಲಿ ಮನಗದಾಗುತ್ತೆ, ಅವ್ರು ಓದೋಕ್ಕಾಗೋದಿಲ್ಲ. ನೈಟೆಲ್ಲ ಕೂತ್ಕೊಂಡು ಓದಿದ್ರೆ ಎಕ್ಸಾಮಲ್ಲಿ ಬಂದು ಮನಗಬೇಕಾಗುತ್ತೆ. ಸೊ ಈ ರೀತಿ ಪರಿಸ್ಥಿತಿ ಏನಿದಾವೆ, ಇದನ್ನ ತಗೊಂಡು ಅಪೋಸ್ ಮಾಡಿ ನಾವು ಫೈಟ್ ಮಾಡ್ತಾ ಇದ್ದೀವಿ ಸರ್. ಇವತ್ತು 15 ದಿನ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿ, ಮತ್ತೆ ಇನ್ನೊಂದು ಎಕ್ಸಾಮ್ಗಳ ನಡುವೆ 2 ದಿನ ಅಥವಾ 2 ದಿನ ಆದರೂ ಮಿನಿಮಮ್ ಗ್ಯಾಪ್ ಕೊಡಬೇಕು ಎಲ್ಲ ಎಕ್ಸಾಮ್ಗಳಿಗೂ, ಅಚೀವ್ ಆಗುತ್ತೆ ಸರ್. ವಿದ್ಯಾರ್ಥಿಗಳ ಡಿಮ್ಯಾಂಡು ಇಷ್ಟೇ, ನೀವು ಸಿಲೆಬಸ್ ಕಂಪ್ಲೀಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, 15 ದಿನ ನಮಗೆ ಪೋಸ್ಟ್ಪೋನ್ ಮಾಡಿ.
ಹಾಗೆ ಪ್ರತಿ ಎಕ್ಸಾಮ್ಗಳ ಮಧ್ಯೆ ಅಟ್ಲೀಸ್ಟ್ 2 ದಿನಗಳಾದರೂ ಕೂಡ ನಮಗೆ ಗ್ಯಾಪ್ ಅನ್ನು ಕೊಡಿ. ನಾವು ಓದ್ಕೋತೀವಿ, ನಮ್ಮ ಜೀವನ ಕಟ್ಕೊಳ್ತೀವಿ, ನಾವು ವಿದ್ಯಾಭ್ಯಾಸ ಮುಗಿಸ್ಕೊಳ್ತೀವಿ. ಯಾರೋ ಫಾರಿನ್ ಅವ್ರಿಗೆ ಅಲ್ಲಿಗೆ ಹೋಗೋದಕ್ಕೆ ನೀವು ಎಕ್ಸಾಮ್ನ ಬೇಗ ಇಟ್ಟರೆ ಇಷ್ಟು ಜನಗಳ ಗತಿ ಏನಾಗಬೇಕು ಅನ್ನೋದು ಇವರ ಡಿಮ್ಯಾಂಡ್ ಅಷ್ಟೇ. ನಾವು ಓದ್ಕೋತೀವಿ ಸ್ವಾಮಿ, ನೀವು ಪಾಠ ಮಾಡಲಿಲ್ಲ ಅಂದರೆ ಪರವಾಗಿಲ್ಲ, ಆದರೆ 15 ಡೇಸ್ ಪೋಸ್ಟ್ಪೋನ್ ಮಾಡಿ, 2 ದಿನ ಗ್ಯಾಪ್ ಕೊಡಿ, ಇಷ್ಟೇ ಕೇಳ್ತಿರೋದು ಅಲ್ವಾ? ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಇಲ್ಲೆಲ್ಲ? ಸರ್, ಇದು ಆಲ್ರೆಡಿ ಇದು 2ನೇ ದಿನ ನಡೀತಾ ಇರೋದು. ಸೊ ಮೊನ್ನೆ ದಿನ ಕೂಡ ಒಂದು 250-300 ಜನ ಸ್ಟೂಡೆಂಟ್ಸ್ಗಳಿದ್ರು. ಇವತ್ತು ಕೂಡ ಹಲವಾರು ಸಂಖ್ಯೆಯಲ್ಲಿ ಸ್ಟೂಡೆಂಟ್ಸ್ಗಳು ಬೇರೆ ಬೇರೆ ಕಾಲೇಜ್ಗಳಿಂದ ಬಂದಿದ್ದಾರೆ. ಈಗ ಅವರು ಡಿಮ್ಯಾಂಡ್ಸ್, ನಿಮ್ಮ ಡಿಮ್ಯಾಂಡ್ಸ್ ಬರಲಿಲ್ಲ ಅಂದರೆ ನೆಕ್ಸ್ಟ್ ಕ್ರಮ ಏನು? ಸರ್, ಇವತ್ತು ಅವರು ಬಂದು ನಾವು ಬೆಳಗ್ಗೆ ಬಂದು ಸರ್ ಅಂದರೆ ಎಕ್ಸಾಮಿನೇಷನ್ ರಿಜಿಸ್ಟರ್ ಬಂದು ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ, ನಾವು 1 ಗಂಟೆ ಅಷ್ಟರಲ್ಲಿ ನಾವು ಸೆಕ್ಯುಲರ್ನ ಹೊರಡಿಸ್ತೀವಿ ಅಂತೇಳಿ. ಸೊ ಇವತ್ತು 1 ಗಂಟೆವರೆಗೂ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ 1 ಗಂಟೆವರೆಗೂ ಅವ್ರು ಬರಲಿಲ್ಲ ಅಂತ ಹೇಳಿದ್ರೆ ನಾವಿವತ್ತು ಅವ್ರು ಕೊಡೋವರೆಗೂ ಹೋಗಲ್ಲ ಅಂತೇಳಿ ವಿದ್ಯಾರ್ಥಿಗಳು ಕೂಡ ಹೇಳ್ತಾರೆ. ಸೊ ನಾವು ವಿದ್ಯಾರ್ಥಿಗಳ ಜೊತೆ ಎಲ್ಲರೂ ಸೇರಿ ಮಾತಾಡಿ ನಾವು ನಿರ್ಧಾರನ ತಗೊಂತೀವಿ ಸರ್. ಎಸ್, ಓಕೆ. ಇವತ್ತು 1 ಗಂಟೆ ಒಳಗಡೆ ಅಲ್ಲಿಂದ ಉತ್ತರ ಬರಲಿಲ್ಲ ಅಂತಂದರೆ ಮುಂದಿನ ಕ್ರಮ ಏನು ಆಗದೆ ವಿದ್ಯಾರ್ಥಿಗಳದ್ದು ಅನ್ನುವಂಥದ್ದು? ಸರ್, ಅದ್ರ ಜೊತೆಗೆ ಇವತ್ತು ಹೋರಾಟ ಇಲ್ಲಿ ಎಲ್ಲ ಜಿಲ್ಲೆಗಳಿಂದ ಕೂಡ, ಮಂಡ್ಯದಿಂದ ಆಗಿರ್ಬೋದು ಅಥವಾ ಹಾಸನ, ಮೈಸೂರು ಯೂನಿವರ್ಸಿಟಿಯಿಂದ ಬರೋ ಹಲವಾರು, ಅವಳೆ ನರಸೀಪುರ ಆಗಿರ್ಬೋದು, ಟಿ ನರಸೀಪುರ, ಕೆ ಆರ್ ನಗರ, ಅಲ್ಲಿಂದ ಕೂಡ ವಿದ್ಯಾರ್ಥಿಗಳು ಬಂದಿದ್ದಾರೆ. ಸರ್, ಎಷ್ಟು ಜನಕ್ಕೆ ಸಾಧ್ಯ ಆಗಿದೆ ಅವರೆಲ್ಲರೂ ಕೂಡ ಬಸ್ ಚಾರ್ಜ್ ಹಾಕಿ ಬಂದಿದ್ದಾರೆ. ಸೊ ಇವತ್ತಿಗೆ ಯೂನಿವರ್ಸಿಟಿಲಿ ಅದು ಸಾಲ್ವ್ ಆಗಲಿಲ್ಲ ಅಂತ ಹೇಳಿದ್ರೆ ನಾಳೆ, ಸೊ ಎಲ್ಲ ಬೇರೆ ಬೇರೆ ತಾಲೂಕುಗಳಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲೂ ಕೂಡ ಹೋರಾಟ ನಡೀತದೆ ಸರ್. ಇದು ಇನ್ನು 3 ದಿನ ಇದೆ ಎಕ್ಸಾಮ್, ಅವ್ರ ಟೈಮ್ ಟೇಬಲ್ ಪ್ರಕಾರ ಹಿಂಗೆ ಮಾಡ್ಕೊಂಡು ಹೋದ್ರೆ ಎಕ್ಸಾಮ್ ಬಂದೇ ಬಿಡುತ್ತೆ 3 ದಿನಕ್ಕೆ. ಸರ್, ಅದೇ ಸರ್, ನಾವು ಸ್ಟೂಡೆಂಟ್ಸ್ಗಳು ಸ್ಟ್ರೆಂತ್ ಆಗಿ ನಿಂತಿರೋದೇನು ಅಂತ ಹೇಳಿದ್ರೆ ಇದು ಅಚೀವ್ ಆಗಬೇಕು ಅಂತೇಳಿ ಸರ್. ಸೊ ಹಂಗು ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಎಕ್ಸಾಮ್ನ ಬಾಯ್ಕಾಟ್ ಮಾಡೋಕ್ಕೂ ರೆಡಿ ಇದೀವಿ ಸರ್. ಸ್ಟೂಡೆಂಟ್ಸ್ಗಳು 1 ವರ್ಷ ಮತ್ತೆ ವೇಸ್ಟ್ ಆಗುತ್ತಲ್ಲ ಸರ್, ಅವಾಗ ಅವ್ರು ಯಾರು ಎಕ್ಸಾಮ್ ಬರೋಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರೆ ಅವಾಗ ಎಕ್ಸಾಮ್ನ ನಡೆಸಕ್ಕೆ ಆಗೋದಿಲ್ಲ ಅವರು. ಸೊ ನಾವು ನಂಬಿದೀವಿ ಸರ್, ಯೂನಿವರ್ಸಿಟಿ ಮೇಲೆ ನಮ್ಗೆ ನಂಬಿಕೆ ಇದೆ. ಸೊ ನಿಮ್ಮಲ್ಲೆಲ್ಲ ಒಗ್ಗಟ್ಟಾಗಿದ್ದಾರೆ ಹಾಗಾದ್ರೆ? ಹಾಂ ಸರ್, ಇದ್ದೀವಿ ಇದ್ದೀವಿ ಸರ್. ಸೊ ಹಾಗಾದ್ರೆ ಇನ್ನು 3 ದಿನದೊಳಗಡೆ ನೀವು ಅಂದ್ಕೊಂಡ ಡಿಮ್ಯಾಂಡ್ಸ್ ಬರಲಿಲ್ಲ ಅಂದರೆ ನೀವ್ಯಾರು ಎಕ್ಸಾಮ್ಗೆ ಹೋಗಲ್ಲ. ಹೋಗಲ್ಲ ಸರ್. ಓಕೆನಾ? ಎಕ್ಸಾಮ್ ಬೇಕಾದ್ರೆ ಪೋಸ್ಟ್ಪೋನೇ ಮಾಡೇ ಮಾಡ್ತಾರೆ ಅಂತ ನೀವು ಹೇಳ್ತಿರೋದು. ನಿಮ್ಮ ನಿಲುವನ್ನು ಬಿಡೋದಿಲ್ಲ. ಗಟ್ಟಿನಾ? ಓಕೆ. ಇದು ವಿದ್ಯಾರ್ಥಿಗಳು ಹೇಳ್ತಿರುವಂಥದ್ದು. ಯಾರೋ ಫಾರಿನ್ ಅವರು ಯಾವುದೋ ಟೈಮ್ ಟೇಬಲ್ಗೋಸ್ಕರ ಹೋಗೋದೇ ಆದರೆ ನಮ್ಮ ಬಡ ಮಕ್ಕಳು ನಾವೆಲ್ಲ ಏನು ಮಾಡಬೇಕು? ನಮಗೆ 15 ದಿನ ಪೋಸ್ಟ್ಪೋನ್ ಮಾಡಿ ಅಲ್ಲ, ಪ್ರತಿ ಎಕ್ಸಾಮ್ಗೆ 2 ದಿನ ಗ್ಯಾಪ್ ಕೊಡಿ ಅಂತ ಹೇಳ್ತಿದ್ರೆ. ಇದು ರೈಟ್ ನ್ಯೂಸ್.